ನಮಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ನೋಡ್ಕೊಂಡು ಬರೋಣ. ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗೌರಿ ಗಣೇಶನನ್ನ ತಯಾರು ಮಾಡಲಾಗ್ತಾ ಇದೆ. ಗೌರಿ ಗಣೇಶನ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತೆ ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ಪೋಸ್ಗಳಲ್ಲಿ ಗಣೇಶ ಮತ್ತು ಗೌರಿ ನಿಂತಿರೋದ್ರ ಬಗ್ಗೆ ಒಂದು ಮೂರ್ತಿಗಳನ್ನ ತಯಾರು ಮಾಡಲಾಗ್ತಾ ಇದೆ. ಇದನ್ನ ಯಾವ ರೀತಿ ಅಂದ್ರೆ ಪರಿಸರಕ್ಕೆ ಹಾನಿಯಾಗದಂತೆ, ಅಂದ್ರೆ ಈ POPಗಳನ್ನ ಬಳಸೋದಾಗಿರಬಹುದು, ಕೆಮಿಕಲ್ ಬಣ್ಣಗಳನ್ನ ಬಳಸೋದಾಗಿರಬಹುದು, ಇವುಗಳನ್ನ ಅವಾಯ್ಡ್ ಮಾಡಿ ಯಾವ ರೀತಿ ಸುಂದರವಾಗಿ ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗ ಇನಿಷಿಯೇಟ್ ತಗೊಂಡಿರೋ ಹಾಗೆ ಕಾಣ್ತಾ ಇದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಗೌರಿ ಗಣೇಶಗಳು ನೋಡೋಣ. ವಿಘ್ನ ನಿವಾರಕ ಗಣೇಶನ ಹಬ್ಬ ಆಚರಣೆಗೆ ದಿನಗಣನೆ ಆರಂಭವಾಗಿದ್ದು ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗೌರಿ ಹಾಗೂ ಗಣೇಶ ಮೂರ್ತಿಗಳು ಸಿದ್ಧಗೊಳ್ತಾ ಇವೆ. ಕಲಾವಿದರು ಮೂರ್ತಿಗಳಿಗೆ ಅಂತಿಮ ಸ್ಪರ್ಶ ನೀಡ್ತಾ ಇದ್ದು ಪರಿಸರಕ್ಕೆ ಪೂರಕವಾದ ಮೂರ್ತಿಗಳು ಮಾರುಕಟ್ಟೆಗೆ ಪ್ರವೇಶಿಸಲು ಸಿದ್ಧಗೊಂಡಿವೆ. ಗಣೇಶ ಚತುರ್ಥಿಗಾಗಿ ಪರಿಸರ ಸ್ನೇಹಿ ಮೂರ್ತಿಗಳನ್ನ ಕಲಾವಿದರು ತಯಾರು ಮಾಡ್ತಾ ಇದ್ದು POP ಗಣಪತಿಗಳನ್ನ ಸರ್ಕಾರ ನಿಷೇಧವನ್ನ ಮಾಡಿದೆ. ಇನ್ನು ಇದನ್ನ ಮನಗಂಡಂತಹ ಕಲಾವಿದರು ಆ POPಗಳನ್ನ ಬಳಸದೆ ಯಾವ ರೀತಿ ವಿಶೇಷವಾಗಿ ಅಪಾಯಕಾರಿ ಅಲ್ಲದಂತಹ ಗಣೇಶಗಳನ್ನ ಅಥವಾ ಗೌರಿಯನ್ನ ತಯಾರು ಮಾಡಬೇಕು ಅನ್ನೋದನ್ನ ಮನದಲ್ಲಿಟ್ಕೊಂಡು ತುಂಬಾ ಮನಸ್ಸನ್ನ ಕೊಟ್ಟು ವಿಗ್ರಹಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇನ್ನು ಸಾರ್ವಜನಿಕರು ಕೂಡ ಇದೇ ರೀತಿಯ ಮನವಿಯನ್ನ ಮಾಡಿಕೊಂಡಿದ್ದು, ಅಂದ್ರೆ ಪರಿಸರ ಸ್ನೇಹಿ ಮೂರ್ತಿಗಳನ್ನ ತಯಾರು ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದು, ಅದನ್ನ ಇದೀಗ ಸಾಕಾರಗೊಳಿಸಲಾಗ್ತಾ ಇದೆ. ಗಣೇಶ ಚತುರ್ಥಿಗಾಗಿ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಕಲಾವಿದರು ತಯಾರಿಸುತ್ತಿದ್ದು, POP ಗಣಪತಿಗಳನ್ನು ಸರ್ಕಾರ ನಿಷೇಧಿಸಿದ್ದು ಜಲಚರ ಪ್ರಾಣಿಗಳ ಮೇಲೆ ರಾಸಾಯನಿಕ ವಸ್ತುಗಳಿಂದ ಆಗುತ್ತಿರುವ ಅಪಾಯಗಳನ್ನು ಮನಗಂಡು ಸರ್ಕಾರ ರಾಸಾಯನಿಕ ವಸ್ತುಗಳಿಂದ ತಯಾರಿಸಿದ ಹಾನಿಕಾರಕ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ವಿವಿಧ ಭಾಗಗಳಲ್ಲಿ ಪರಿಸರ ಸ್ನೇಹಿ ಹಬ್ಬವನ್ನು ಆಚರಿಸಲು ಉದ್ದೇಶಿಸಿದ್ದು, ಜೇಡಿಮಣ್ಣು ಸೇರಿದಂತೆ ನಾನಾ ರೀತಿಯ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿಗಳನ್ನು ಕಲಾವಿದರು ತಯಾರಿಸುತ್ತಿದ್ದಾರೆ. ಹಬ್ಬಕ್ಕೆ 3 ತಿಂಗಳ ಮುಂಚಿತವಾಗಿಯೇ ಪಾರಂಪರಿಕ ಗಣೇಶ ಮೂರ್ತಿ ತಯಾರಕರು ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗುತ್ತಾರೆ. ಗೌರಿ ಗಣೇಶ ಹಬ್ಬಕ್ಕಾಗಿ ವಿವಿಧ ವಿನ್ಯಾಸಗಳಲ್ಲಿ ಗೌರಿ ಗಣೇಶ ಮೂರ್ತಿಗಳು ಸಿದ್ಧಗೊಳ್ಳುತ್ತಿವೆ. ದೂರದರ್ಶನದೊಂದಿಗೆ ಗಣೇಶ ಮೂರ್ತಿಗಳ ತಯಾರಕ ಚೇತನ್, ಗಣಪತಿ ಹಬ್ಬಕ್ಕೆ 3 ತಿಂಗಳ ಮುಂಚಿತವಾಗಿಯೇ ತಮ್ಮ ಕುಟುಂಬದವರು ಗೌರಿ ಗಣೇಶ ಮೂರ್ತಿಗಳ ತಯಾರಿಕೆಯಲ್ಲಿ ತೊಡಗುತ್ತೇವೆ. ಅರ್ಧ ಅಡಿಯಿಂದ ಸುಮಾರು 7 ಅಡಿಯವರೆಗಿನ 250ಕ್ಕೂ ಹೆಚ್ಚು ಗಣಪತಿ ಮೂರ್ತಿಗಳನ್ನು ತಯಾರಿಸಲಾಗಿದೆ ಎಂದರು. POP ಗಣಪತಿ ತಂದು ಕೂರಿಸ್ತರದ್ ಬಹಳ ಆಗಿದೆ. ಈ ಸಲ ಓಸಲಿಕ್ಕಿನ ಈ ಸಲ ದೊಡ್ಡವಾಗಿ ಬೇಡಿಕೆ ಜಾಸ್ತಿ ಇದೆ. ನಾವು ಅರ್ಧ ಅಡಿಯಿಂದ ಹಿಡಿದು 6.5-7 ಅಡಿ ತನಕ ಮಾಡ್ತೀವಿ. 300-350 ಗಣೇಶ ಮಾಡ್ತೀವಿ. ದೊಡ್ಡವು 45-50, 1.5-100 ಆ ತರ ಮಾಡ್ತೀವಿ. ಸೈಜಿಗೆ 50-100 ಆ ತರ ಮಾಡ್ತೀವಿ. ಮತ್ತೋರ್ವ ಕಲಾವಿದ ಸಿದ್ದೇಶ್, ಪಾರಂಪರಿಕವಾಗಿ ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ತಯಾರು ಮಾಡಿಕೊಂಡು ಬರಲಾಗುತ್ತಿದೆ. ವಿವಿಧ ಬಗೆಯ ವಿನ್ಯಾಸಗಳಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸಲಾಗಿದ್ದು, ಈ ಬಾರಿ ವಿಶೇಷವಾಗಿ ಅಯೋಧ್ಯೆಯ ರಾಮನ ಅವತಾರದ ಮೂರ್ತಿಗಳಿಗೆ ಬೇಡಿಕೆ ಇದೆ ಎಂದರು. ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ, ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಸೇರಿ ಗಣೇಶನ ಮಣ್ಣಿನ ಮೂರ್ತಿನ ತಯಾರಿ ಮಾಡ್ತಾ ಇದ್ದೀವಿ. ವೆರೈಟಿ ಗಣೇಶಗಳನ್ನ, ನಂದಿ ಮೇಘಲವು, ಪರಮೇಶ್ವರನ ಅವತಾರ, ರಾಮನ ಅವತಾರದವು ಮಾಡಿದ್ದೀವಿ, ಕೃಷ್ಣನ ಅವತಾರ ಮಾಡಿದ್ದೀವಿ. ಲಿಂಗು ಮತ್ತು ಸರ್ಪನ ವಿಶೇಷವಾಗಿ ಕಿರೀಟದಲ್ಲಿ ಮಾಡಿಸಿದ್ದಾರೆ. ಪರಿಸರಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಾಟರ್ ಪೇಂಟ್ ಯೂಸ್ ಮಾಡ್ತಾ ಇದ್ದೀವಿ. ನಾವು ಆಚರಿಸುವ ಹಬ್ಬ ಪರಿಸರಕ್ಕೆ ಮಾರಕವಾಗದೇ ಇರುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪರಿಸರ ಸಂರಕ್ಷಣೆಯೊಂದಿಗೆ ಹಬ್ಬ ಆಚರಿಸಿದರೆ ಹೆಚ್ಚಿನ ಮಹತ್ವ ಪಡೆದುಕೊಳ್ಳಲಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಪ್ರಧಾನಮಂತ್ರಿಯೊಬ್ಬರು ಬ್ರುನೈಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ರೀತಿ ಪ್ರಧಾನಿ ಮೋದಿಯವರು ಬ್ರುನೈಗೆ ಭೇಟಿ ಕೊಟ್ಟಿದ್ದು ಮೊದಲ ಬಾರಿಗೆ ಮಸೀದಿಗೆ ಭೇಟಿಯನ್ನ ಕೊಡ್ತಾರೆ. ಇದಾದ ನಂತರ ಅಲ್ಲಿನ ಸುಲ್ತಾನ್ರ ಜೊತೆಗೆ ಮಾತುಕತೆ ಮಾಡೋದಕ್ಕೆ ಮುಂದಾಕಿದ್ದಾರೆ. ಬನ್ನಿ ಹಾಗಾದ್ರೆ ಈ ಮಾತುಕತೆಯಿಂದ ನಾವು ಯಾವೆಲ್ಲ ವಿಷಯಗಳನ್ನ ನಿರೀಕ್ಷೆ ಮಾಡಬಹುದು, ಹೊಸದಾಗಿ ಏನು ಲಾಭ ಆಗುತ್ತೆ ನಮ್ಮ ಭಾರತಕ್ಕೆ ನೋಡೋಣ.
ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರುನೈ ಸುಲ್ತಾನ್ ಹಾಜಿ ಹಸನಲ್ ಬೋಲ್ಜಿಯಾ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಮಾತುಕತೆಯ ನಂತರ ಹಲವಾರು ಒಪ್ಪಂದಗಳ ವಿನಿಮಯ ಕೂಡ ಮಾಡಿಕೊಳ್ಳಲಾಗಿದೆ ಅಂತ ಗೊತ್ತಾಗಿದೆ. ಒಪ್ಪಂದಗಳು ಅಂದ್ರೆ ಈ ರಕ್ಷಣೆ, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ, ಹೀಗೆ ಬಾಹ್ಯಾಕಾಶ ತಂತ್ರಜ್ಞಾನ, ಆರೋಗ್ಯ, ಸಾಮರ್ಥ್ಯ ಸಮೃದ್ಧಿ ಜೊತೆಗೆ ಹಲವಾರು ಕ್ಷೇತ್ರಗಳನ್ನು ಒಳಗೊಂಡಂತಹ ಬೇರೆ ಬೇರೆ ವಿಚಾರಗಳ ಕುರಿತು ಒಪ್ಪಂದ ವಿನಿಮಯನ ಮಾಡಿಕೊಳ್ಳಲಾಗಿದೆಯಂತೆ. ಇದರಿಂದ ನಮ್ಮ ಭಾರತಕ್ಕೆ ಸಾಕಷ್ಟು ಲಾಭವಾಗಲಿದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ನೈ ಹೋಂಗಿ ಕ್ಯೋಕಿ ಯೇ ಪಹಲಿ ದ್ವಿಪಕ್ಷೀಯ ರಾಜನೈತಿಕ ಯಾತ್ರಾ ಹೈ ಪ್ರಧಾನ ಮಂತ್ರಿ ಕಿ ಭಾರತ್ ಕಿ ಕಿಸಿ ಭಿ ಪ್ರಧಾನ ಮಂತ್ರಿ ಕಿ ಬ್ರುನೈ ದಾರುಸಲಂ ಕಿ ಔರ್ ಅಬ್ಸೆ ಥೋಡಿ ದೇರ್ ಪಹಲೆ ಕಿ ಯೇ ತಸ್ವೀರೇ ಹೈ ಜಹಾಂ ಪರ್ ದೋನೋ ರಾಜನೇತಾ ದ್ವಿಪಕ್ಷೀಯ ಇಸ್ ಬಹುತ್ ಹಿ ಮಹತ್ವಪೂರ್ಣ ಬೈಠಕ್ ಮೇ ಹಿಸ್ಸಾ ಲೇನೆ ಕೆ ಲಿಯೆ ವಹಾಂ ಪರ್ ಬ್ರುನೈ ಪಹುಂಚೆ ಹೈ ಔರ್ ಆಧಿಕಾರಿಕ ತೌರ್ ಪರ್ ದ್ವಿಪಕ್ಷೀಯ ಸ್ತರ್ ಪರ್ ಔರ್ ಕರೀಬ್ ಆನಾ ಔರ್ ಮಹತ್ವಪೂರ್ಣ ಕ್ಷೇತ್ರ ಮೇ ಮಹತ್ವಪೂರ್ಣ ಸಮಝೌತೋ ಪರ್ ಹಸ್ತಾಕ್ಷರ್ ಕರ್ನಾ और समझौते पत्रों का आदान प्रदान एक नई ऊर्जा के साथ आपके नेतृत्व में हमारे संबंध दिनों दिन प्रगाढ़ होते रहे हैं. 2018 में हमारे गणतंत्र दिवस पर मुख्य अतिथि के रूप में आपकी भारत यात्रा की स्मृतियां आज भी भारत के लोग बहुत गौरव के साथ याद करते हैं. योर मैजेस्टी, मुझे अत्यंत खुशी है कि मुझे अपने तीसरे कार्यकाल की शुरुआत में ही ಬ್ರುನೈ ಕಿ ಯಾತ್ರಾ ಕರ್ನೆ ಕಾ ಔರ್ ಆಪ್ಸೆ ಭವಿಷ್ಯಕ್ಕೆ ವಿಷಯ ಮೇ ಚರ್ಚಾ ಕರ್ನೆ ಕಾ ಸೌಭಾಗ್ಯ ಮಿಲಾ ಹೈ. ಇಡೀ ದೇಶಾದ್ಯಂತ ಇದೀಗ ಗೌರಿ ಗಣೇಶನನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಕಲಾವಿದರು ಕೂಡ ತಮ್ಮ ವಿಭಿನ್ನವಾದ ಕೈಚಳಕವನ್ನ ತೋರಿಸುತ್ತಾ ಬೇರೆ ಬೇರೆ ರೀತಿಯಾದಂತಹ ಮೂರ್ತಿಗಳನ್ನ, ವಿಗ್ರಹಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿಯೂ ಕೂಡ ಈ ಮಣ್ಣಿನ ಗಣಪತಿನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದರ ಕುರಿತಾಗಿ ಒಂದು ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಮಣ್ಣಿನಿಂದ ಮಾಡೋದು ಅಂತ ಅಂದ್ರೆ ಈ ಒಂದು ರೀತಿ ಪರಿಸರ ಸ್ನೇಹಿ ಗಣೇಶ ಅಂತ ಹೇಳಬಹುದು. ಬನ್ನಿ ಹಾಗಾದ್ರೆ ಕಾರ್ಯಾಗಾರ ಯಾವ ರೀತಿ ಇತ್ತು, ಎಷ್ಟು ಜನ ಅದರಲ್ಲಿ ಭಾಗಿಯಾಗಿದ್ರು ನೋಡೋಣ. ಪರಿಸರ ಮಾಲಿನ್ಯ ಉಪ ಪರಿಸರ ಅಧಿಕಾರಿ ಎಂ ಕೆ ಜಯಲಕ್ಷ್ಮಿ ಚಾಲನೆಯನ್ನ ನೀಡಿದ್ರು. ಪರಿಸರ ಬಳಗ ಹಾಗೂ ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ರು. ಮಕ್ಕಳಿಗೆ ಈ ಕ್ಲೇ ಮಾಡೆಲಿಂಗ್ ಅನ್ನೋ ಅಥವಾ ಈ ಮಣ್ಣಿನಲ್ಲಿ ಮೂರ್ತಿ ತಯಾರು ಮಾಡೋದು ಅಂತ ಅಂದ್ರೆ ಸಾಕಷ್ಟು ಖುಷಿಯ ವಿಚಾರ, ಅಥವಾ ಒಂದು ಏನು ಹೊಸದನ್ನ ಕಲಿತಾ ಇದ್ದೀವಿ ಅನ್ನೋ ಉತ್ಸಾಹದಿಂದ ಕಲಿತಾ ಇದ್ರು. ಹೀಗಾಗಿ ಸಾಕಷ್ಟು ಜನ ಇದರಲ್ಲಿ ಭಾಗಿಯಾಗಿ ಈ ಮಣ್ಣಿನ ಗಣಪತಿನ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನ ಕಲಿತಾ ಇದ್ದಾರೆ. ಪರಿಸರ ತಂಡದವರು ನಮ್ಮ ಶಾಲೆಯವ್ರಿಗೆ ಮಣ್ಣಿನ ಗಣಪತಿಗಳು ಮಾಡೋಕ್ಕೆ ಅಂತ ಇನ್ವೈಟ್ ಮಾಡಿದ್ರು. ಅದಕ್ಕೆ ನಾವು ಇಲ್ಲಿ ಮಣ್ಣಿನ ಗಣಪತಿ ಮಾಡೋಕ್ಕೆ ಬಂದಿದ್ದೀವಿ. ನಾವು ರಾಸಾಯನಿಕ ಮತ್ತು ಬಣ್ಣದ ಗಣಪತಿ ಮಾಡಿ ನೀರಿಗೆ ಬಿಡೋದ್ರಿಂದ ನೀರೆಲ್ಲ ಹಾನಿ ಆಗ್ತಾ ಇದೆ. ಆ ಹಾನಿ ನೀರು ನಮಗೆ ಬೇಡ. ಆದ್ದರಿಂದ ಪರಿಸರನ ನಾವು ಕಾಪಾಡಬೇಕಾಗಿ ಈ ಥರ ನಾವು ಮಣ್ಣಿನ ಗಣಪತಿನ ಮಾಡ್ತಾ ಇದ್ದೀವಿ. ಪರಿಸರ ಬಳಗದವರು ನಮ್ಮ ಶಾಲೆಗೆ ಬಂದು ಮಣ್ಣಿನ ಗಣಪತಿ ಮಾಡೋ ಈ ಥರ ಕಾರ್ಯ ಇದೆ ಅಂತ ಹೇಳಿದರು. ನಾವು ಭಾಗವಹಿಸ್ತಿದ್ದೀವಿ, ನಮಗೆ ತುಂಬ ಖುಷಿಯಾಗುತ್ತೆ. ಈಗ ಪಿ ಒ ಪಿ ಗಣಪತಿ ತುಂಬ ಜನ ಬಳಸ್ತಿದ್ದಾರೆ, ಇದನ್ನು ನಿಲ್ಲಿಸಿ ಆದಷ್ಟು ಮಣ್ಣಿನ ಗಣಪತಿಗಳನ್ನ ಮಾಡಿ ಬಳಸಿ.
ನನ್ನ ಗೆಳೆಯರ ಜೊತೆ ಬಂದಿದ್ದೆ. ನಾನು ಪರಿಸರ ಬಳಗಕ್ಕೆ ಬಂದಿದ್ದೇನೆ. ಈ ಮಣ್ಣಿನ ಗಣಪತಿ ಕರಗುತ್ತೆ. ಪ್ಲಾಸ್ಟಿಕ್ ಗಣಪತಿಗಳು ಕರಗುದಿಲ್ಲ, ಮತ್ತೆ ಬಣ್ಣಗಳು ಕೆಮಿಕಲ್ಸ್. ಮಾಡಿದ ಗಣೇಶ ಮೂರ್ತಿಗಳನ್ನ ಖರೀದಿಸಬೇಡಿ, ಯಾಕಂದರೆ ಇದು ಬಣ್ಣ ಲೇಪಿತವಾಗಿರುತ್ತೆ ಮತ್ತು ಇದರಿಂದ ಹೆವಿ ಮೆಟಲ್ಸ್ ಇರೋದ್ರಿಂದ ಜಲಚರಗಳಿಗೆ ನೀರಿನಲ್ಲಿ ವಿಸರ್ಜನೆ ಮಾಡಿದಾಗ ತೊಂದರೆ ಆಗ್ತಿದೆ. ಅದೇ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಗಳನ್ನ ನೀರಿನಲ್ಲಿ ವಿಸರ್ಜನೆ ಮಾಡೋದ್ರಿಂದ ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ, ಮತ್ತು ಅದಕ್ಕೆ ಡೆಕೋರೇಷನ್ ಮಾಡುವಾಗ ಗಣೇಶ ಮೂರ್ತಿಗಳಿಗೆ ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ದೊರೆಯುವಂಥ ಹೂವು ಎಲೆಗಳಿಂದ ಅಲಂಕಾರ ಮಾಡಿ, ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನೂ ಅಲಂಕಾರ ಮಾಡಬೇಡಿ. ಯಾದಗಿರಿ ಜಿಲ್ಲೆಯ ರೈಲು ಬೋಗಿ ಕಾರ್ಖಾನೆಗೆ ಈ ರೈಲ್ವೆ ಖಾತೆ ಸಚಿವರಾಗಿರುವಂತಹ ನಮ್ಮ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರುವ ವಿ ಸೋಮಣ್ಣ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಸಹ ಪಡೆದುಕೊಂಡಿದ್ದಾರೆ. ಅಲ್ಲಿ ಯಾವ ರೀತಿ ಕೆಲಸಗಳು ನಡೀತಾ ಇವೆ, ಯಾವ ರೀತಿ ನಿರ್ವಹಣೆ ಆಗ್ತಾ ಇದೆ, ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ಅವರು ಗಮನವನ್ನು ಹರಿಸಿದ್ದಾರೆ. ಬನ್ನಿ ಹಾಗಾದ್ರೆ ವಿ ಸೋಮಣ್ಣ ಅವರ ಭೇಟಿ ಯಾವ ರೀತಿ ಇತ್ತು ಆ ಕಾರ್ಖಾನೆಗೆ ಅನ್ನೋದನ್ನ ತೋರಿಸ್ತೇವೆ. ಯಾದಗಿರಿ ಜಿಲ್ಲೆಯ ಕಡೇಚೂರು ಬಾಡಿಹಾಳ ಗ್ರಾಮದ ಬಳಿಯ ರೈಲು ಬೋಗಿ ಕಾರ್ಖಾನೆಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನ ಪರಿಶೀಲಿಸಿದರು. ಬಳಿಕ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿಯನ್ನ ಪಡೆದುಕೊಂಡರು. ಇನ್ನು ಇದೇ ವೇಳೆ ಸಂಸದ ರಾಧಾಕೃಷ್ಣ ದೊಡ್ಡಮನಿ ಕೂಡ ಭಾಗಿಯಾಗಿದ್ರು. ಸಾಕಷ್ಟು ಜನ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಇದು ಬಳಿಕ ಮಾತನಾಡಿದಂತಹ ಅವರು, ನಗರದಲ್ಲಿ ನಡೆದಂತಹ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಾಗೂ ಅಭಿಯಾನದ ಸಮಾರಂಭದಲ್ಲಿ ಪಾಲ್ಗೊಂಡ್ರು. ಈ ವೇಳೆ ಪ್ರಧಾನಮಂತ್ರಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದಾದ ಮಹತ್ವಾಕಾಂಕ್ಷಿ ಯೋಜನೆ, ಅದೇ ಯೋಜನೆಯಡಿ ದೇಶದ ಹಿಂದುಳಿದ 112 ಜಿಲ್ಲೆಗಳನ್ನು ಗುರುತಿಸಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಅವುಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಅದರಲ್ಲಿ ಇದು ಕೂಡ ಒಂದಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.